ನಮಸ್ಕಾರ. ನಾನು ಸವಿತಾ. ರಾಜು ನನ್ನ ಪ್ರೀತಿಯ ತಮ್ಮ. ರಾಜು ಒಬ್ಬ ಅದ್ಭುತ ಸಂಗೀತಗಾರ. ಅವನ ಬಹುಮುಖ ಪ್ರತಿಭೆ ನಮ್ಮನೆಯಲ್ಲಿ ಹುಟ್ಟಿತ್ತು ಅನ್ನೋದೇ ನಮಗೆಲ್ಲ ಒಂದು ಅದೃಷ್ಟ ಅಂತ ಅಂದ್ಕೊಳ್ತೀನಿ. ಮಹಾನ್ ಗಾಯಕ, ಮಹಾನ್ ವಾದ್ಯಗಾರ, ಹಾಗೆ ಬಹು ಅಪರೂಪದ ರಾಗ ಸಂಯೋಜಕ, ಒಳ್ಳೆಯ ನಟ ಮತ್ತು ಮಹಾನ್ ಗುರು. ಅವನ ಎಷ್ಟು ಚೆನ್ನಾಗಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾ ಇದ್ದ ಅಂದರೆ ಅದನ್ನು ನೋಡಿದವರೆಲ್ಲ ಅವರು ಸಂಗೀತ ಕಲಿಬೇಕು ಅಂತ ಆಸಕ್ತಿ ತೋರಿಸೋರು. ಅಷ್ಟೇ ಆಸಕ್ತಿಯಿಂದ ರಾಜನು ಅವರಿಗೆಲ್ಲರಿಗೂ ಸಂಗೀತ ಹೇಳ್ಕೊಡ್ತಾ ಇದ್ದಾನೆ. ಅವನು ಸಂಗೀತ ಹೇಳ್ಕೊಡೋದೇ ಒಂದು ದೊಡ್ಡ ವಿಶಿಷ್ಟವಾದ ಸಂಗತಿಯಾಗಿತ್ತು. ಮೊದಲು ಕವನವನ್ನು ಎಕ್ಸ್ಪ್ಲೈನ್ ಮಾಡೋನು, ಅದಕ್ಕೆ ಯಾಕೆ ಹೀಗೆ ರಾಗ ಸಂಯೋಜನೆ ಮಾಡಿದ್ದೀವಿ ಅಂತ ಮತ್ತೆ ಹೇಳೋ, ಅದಾದಮೇಲೆ ಸಂಗೀತ ಹೇಳ್ಕೊಡೋದು. ಈಗ ಅವನ ಹತ್ರ ಕಲಿತ್ಕೊಂಡಿರೋರೆಲ್ಲ ಯಾವತ್ತೂ ಅವನ ಸಂಗೀತ ಮರ್ತಿಲ್ಲ, ಬಹಳ ಜನನ ಮುಂದೆ ತಂದಿದ್ದಾನೆ. ಹಾಗೆ ಅವನ ಪ್ರತಿಭೆಯನ್ನು ಬೇರೆ ಬೇರೆ ದೇಶಕ್ಕೆಲ್ಲ ತೊಗೊಂಡು ಹೋಗಿದ್ದಾನೆ. ಅದನ್ನು ನೋಡಿದವರೆಲ್ಲ ಬಹಳ ಮೆಚ್ಚುಗೆ ಆಗಿದ್ದಾರೆ. ರಾಜು ಪ್ರತಿಭೆ, ರಾಜು ಮಾಡಿರೋ ಸಂಗೀತ ಎಲ್ಲ ಸದಾಕಾಲ ಹೀಗೆ ಉಳ್ಕೊಳ್ಳಿ ಅಂತ ಹಾರೈಸ್ತೀನಿ.